ಕೇಳೋದಿಷ್ಟೇ. ಈಗ 2-3 ದಿನದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗ್ತದೆ, ಮಾಧ್ಯಮದಲ್ಲಿ ಬರ್ತದೆ. ಇದೇ ಸಂದರ್ಭದಲ್ಲಿ ಆ ಹೆಸರು ಮತ್ತು ಸ್ಪಷ್ಟವಾಗಿ ಹೆಸರು ಉಲ್ಲೇಖ ಮಾಡಿಲ್ಲ, ಆ ಅಮ್ಮನಿಗೆ ಪರಿಚಯನೂ ಇಲ್ಲ, ಇಲ್ಲ ಆ ಅಮ್ಮನ ಜೊತೆಗಿದ್ದಂಥ ಫೋಟೋನಾರ ಇರಬೇಕು, ಅಥವಾ ಆ ಅಮ್ಮನ ಜೊತೆಗೆ ನಾನು ಕುಂತು ಮಾತಾಡಿರೋ ಇರಬೇಕು, ಏನರ ಒಂದು ಇರಬೇಕು. ಮಾಧ್ಯಮದಲ್ಲಿ ಬಂದು ಇಂಥ ಚರ್ಚೆ ಆಗ್ತದೆ ಅಂತಂದ್ರೆ ಉದ್ದೇಶ ಏನು? ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ತಮ್ಮ ಹೆಸರು ಕೂಡ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಲಿಸ್ಟ್ನಲ್ಲಿ ಇದೆ ಅಂತ ಮಾಹಿತಿ ಇತ್ತು. ಇಂಥ ಸಂದರ್ಭದಲ್ಲಿ ಈ ಆಡಿಯೋ ಬಿಟ್ಟು ನಿಮ್ಮ ಹೆಸರು ಕಳಂಕ ತರುವ ಕೆಲಸ, ಈ ಥರ ಷಡ್ಯಂತ್ರ ಇದು ಹಿಂದೆ ಯಾರು ಕೈಬಿಡಿರ್ಬೋದು? ನೋಡ್ರಿ, ಇದರಿಂದ ಯಾವ ಮಹಾನಾಯಕನ ಕೈವಾಡಾದ ನಾನಂತರೂ ಸುಮ್ಮನೆ ಕುಂದು ಬಿಡಂಗಿಲ್ಲ. ಯಾರೇ ಮಹಾನಾಯಕ ಇದ್ದರು ಆ ಮಹಾನಾಯಕನ ನಾನು ಬಯಲಿಗೆ ತಂದೆ ತರ್ತೀನಿ. ಯಾಕಂದ್ರೆ ಆಡಿಯೋಗಳು ಬಿಡೋದು ಕರೆಕ್ಟ್, ಬಿಡಲಿ, ಬಿಟ್ಟಷ್ಟು ಒಳ್ಳೆಯದೇ ನನಗೆ. ಯಾಕಂದರೆ ನಾನು ಹುಟ್ಟು ಹೋರಾಟಗಾರ, ಇಂಥವ್ರ ವಿರುದ್ಧ ಹೋರಾಟ ಮಾಡ್ಕೊಂತ ನಾನು ಬಂದಿದ್ದೀನಿ. ನಾನು ಅವ್ರಿಗೆ ಒಂದೇ ಮಾತು ಹೇಳೋದು, ನಾನು ಸ್ವಚ್ಛ ಇದ್ದೀನಿ, ನಾನು ಕ್ಲೀನ್ ಇದ್ದೀನಿ ಅಂತ ನನಗೆ ಗೊತ್ತದೆ. ನಾನೊಬ್ಬ ಕೊಡೆಕಲ್ ಬಸವಣ್ಣಪ್ಪನ ಭಕ್ತ, ನಾನು ಎಂಥ ಅಂತ ನನಗೆ ಗೊತ್ತದೆ. ನನ್ನ ಚರಿತ್ರೆ ಬಗ್ಗೆ ಬೇರೆಯವ್ರ ಕಡೆಯಿಂದ ನಾನು ಕೇಳ್ಕೊಂಡು ಏನು ಸರ್ಟಿಫಿಕೇಟ್ ತೊಗೊಳ್ಳೋಂಥ ಅವಶ್ಯಕತೆ ನನಗಿಲ್ಲ. ಇವತ್ತು ನೀವೇನು ಈ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ಈ ಥರ ಏನು ಮಾಡ್ತಿರಲ್ಲ, ನಿಮಗೆಂತೂ ದೇವ್ರು ಒಳ್ಳೇದು ಮಾಡೋಂಗಿಲ್ಲ. ಯಾರೇ ಈ ಒಂದು ಇದರಿಂದ ಯಾವ ನಾಯಕರಾರ ಅವ್ರು ಯಾರಿಗೂ ಒಳ್ಳೇದು ಮಾಡೋಂಗಿಲ್ಲ. ನಾನು ಇಷ್ಟೇ, ಅದು ಬಂದು ಹಂಗೆ ತಾಕತ್ತಿದ್ರೆ ಫೇಸ್ ಟು ಫೇಸ್ ಫೈಟ್ ಮಾಡ್ರಿ, ಬಂದು ಎದುರಿಗೆ ಫೈಟ್ ಮಾಡ್ರಿ. ಅದು ಬಿಟ್ಟು ಈ ಥರ ಬೆನ್ನ ಚಾಕಂತ ಕೆಲಸ ಮಾಡೋಕ್ಕೆ ಹೋಗ್ಬಾಡ್ರಿ, ಇದು ಯಾರಿಗೂ ಒಳ್ಳೇದಲ್ಲ. ಮತ್ತು ಇನ್ನೊಂದು, ಈಗ ಇದನ್ನು ನಾನು ಬೇರೆಯವರಾಗಿದ್ರೆ ಏನು ಮಾಡ್ತಿದ್ರು, ಶಾಸಕರಾಗಿದ್ದರೆ ಏ ಒಂದಿನ ಮಾಧ್ಯಮದಲ್ಲಿ ಬಂದದಲ್ಲಪ್ಪ ಬಿಟ್ಬಿಡು ಅಂತ. ನಾನು ಅಂಥ ಮನುಷ್ಯ ಅಲ್ಲ. ಇವತ್ತು ನನ್ನ ಹೆಸರು ನೀವು ಮಾಧ್ಯಮದಲ್ಲಿ ತೋಂದ್ರೆ ಅಂದ ಮೇಲೆ ಅದು ಏನು ಸತ್ಯಾಂಶ ಹೊರಗೆ ಬರಬೇಕು, ಸತ್ಯಾಂಶ ಹೊರಗೆ ಬರಬೇಕು. ಯಾರು ತಪ್ಪಿಗೆಸ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಒಂದೊಳ್ಳೆ ಇದರಲ್ಲಿ 1%, ನಾನು ಹೇಳ್ತಿರೋದು 50% ಅಲ್ಲ, 1% ನನ್ನ ಕೈವಾಡ ಇತ್ತು, ಇಲ್ಲ ಯಾವುದೇ ಒಂದು ನನ್ನ ಕ್ಷೇತ್ರದಾಗ ನೀವು ಸರ್ವೆ ಮಾಡಿರಿ, ಒಬ್ಬ ಸರ್ಕಾರಿ ಅಧಿಕಾರಿ ಆಗಲಿ, ಒಬ್ಬ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಆಗಲಿ, ಯಾರ ಹತ್ರ ಆದರೂ ಈ ಥರ ದುಡ್ಡಿನ ವ್ಯವಹಾರ ಆಗಲಿ, ಯಾರ ಹತ್ರ ದುಡ್ಡು ಇಸ್ಕೊಂಡಂತ ನೀವು ಒಬ್ಬರು ನಿನಗೆ ಪ್ರೂಫ್ ಕೊಟ್ಬಿಟ್ರೆ, ಇಲ್ಲ ಬಂದು ಇಲ್ಲಪ್ಪ ರಾಜೀವ್ಗೌಡರು ನಮ್ಗೆ ಹಿಂಗೆ ಅರೆಸ್ಟ್ಮೆಂಟ್ ಮಾಡಿರ ಅಂತ ಹೇಳಿದ್ರೆ ಅವತ್ತೇ ನಾ ರಾಜಕೀಯದ ನಿವೃತ್ತಿ ತೊಗೊಂಥ ಕೆಲಸ ಮಾಡ್ತೇನೆ. ನನಗೆ ಇವತ್ತು 43 ವರ್ಷ, ನಾನೇನು ರಾಜಕೀಯ ಕಳಂಕ ಹೋಗ್ತೀನಿ, ರಾಜಕೀಯ ಮಾಡ್ಬೇಕನ್ನೋ ವ್ಯಕ್ತಿ ಅಲ್ಲ. ಅವತ್ತೇ ನಾ ರಾಜೀನಾಮೆ ಕೊಡೋಂಥ ಕೆಲಸವನ್ನು ಮಾಡ್ತೇನೆ ನಾನು. ಯಾಕೆಂದ್ರೆ ಕಳಂಕ ರಹಿತ ಒಂದು ಒಳ್ಳೆಯ ರೀತಿಯಿಂದ ಪಾಲಿಟಿಕ್ಸ್ ಮಾಡ್ಕೊಂತ ಬಂದಂಥ ವ್ಯಕ್ತಿ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಜನ ಈ ಥರ ಒಂದು ಕೆಟ್ಟ ಅಂದರೆ ಎದರಿಂದ ಫೈಟ್ ಮಾಡೋದಾಗಲಾರ್ದವರು ಹಿಂದಿಂದ ಈ ಥರ ಕೆಟ್ಟ ಒಂದು ಯೋಚನೆ ಮಾಡಂತೂ ನಾನು ತಕ್ಕ ಉತ್ತರ ಕೊಟ್ಟೆ ಕೊಡ್ತೀನಿ. ಸರಿ, ಈಗ ಮಹಾನಾಯಕ ಯಾರು ಅಂತ, ಮಹಾನಾಯಕ ಯಾರು ಅಂದ್ರೆ ನಿಮ್ಮ ಒಳಗಿನ ಶತ್ರುಗಳು ಅಥವಾ ಹೊರಗಿನ ಶತ್ರುಗಳು? ನಮ್ಗೆ ಹೊರಗಿನ ಶತ್ರುಗಳು ಏನಿಲ್ಲ, ಒಳಗಿನ ಶತ್ರುಗಳ ಕೇಳ, ಹೊರಗಿನ ಶತ್ರುಗಳಿಗೆ ಏನಾಗ್ತದೆ? ಸರಿ, ಈಗ ಹಂಗಂತಂದ್ರೆ ಅವರಿಗೆ ಸಚಿವ ಸ್ಥಾನ ಸಿಗ್ಬೇಕಂತ ಕೂಡ ನಿಮಗೆ ಈ ಥರ ಕಳಂಕ ತರ ಕೆಲಸ ಮಾಡಿದ್ರೆ ಅಥವಾ? ನೋಡ್ರಿ, ಇದು ನಾನು ಮೊದಲನೇ ಸರಿಯಿಂದ ನಡೆದಿದೆ. ನಾನು ಅದ್ರ ಬಗ್ಗೆ ನಾನು ಏನಾಗಲಿ, ಯಾವತ್ತಾವತ್ತು ನಾನು ಸಚಿವನಾಗ್ತಾನಂದ್ರೆ ಕೆಲವು ಜನ ಹೋಗಿ ಹೈಕಮಾಂಡಿಗೆ ಪ್ರೆಷರ್ ಹಾಕೋಂಥ ಕೆಲಸ ನಡೆದಿದೆ, ಅವ್ರಿಗೆ ಕೊಡಬಾಡ್ರಿ 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 ಅಂತೇಳಿ. ಅದು ಯಾವಾಗಿಂದ ನಡೆದ, ನಾನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಅದೇನು ಪಕ್ಷದವ್ರು ಏನು ತೀರ್ಮಾನ ತೊಗೊಂತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಯಾಕಂದ್ರೆ ಇವತ್ತು BJP 4 ಕ್ಷೇತ್ರದ ಜನ ನಂಗೆ ಶಾಸಕನ ಗೆಲ್ಲಿಸಿದ್ದಾರೆ, ಪಕ್ಷ ನನಗೇನು ಕೆಲಸ ಕೊಡ್ತಾ ಕೆಲಸನ ಮಾಡ್ಕೊಂತಾನೆ. ಒಟ್ಟಿನ ಇಂಥವ್ರ ಬಗ್ಗೆ ಪಕ್ಷದವರು ತಲೆ ಕೆಡಿಸೋಂಗಿಲ್ಲ, ನಾನು ತಲೆ ಕೆಡಿಸೋಂಗಿಲ್ಲ. ಆದರೆ ಇದು ಏನಾಗ್ತಂತಂದರೆ ಒಳ್ಳೆ ರಾಜಕಾರಣಿ ಬೆಳವಣಿಗೆ ಅಲ್ಲ ಈ ಥರ ಹಾಕೋದು. ಮತ್ತು ಇನ್ನೊಂದು ಹಾಕೋಕ್ಕಿಂತ ಮುಂಚೆ ಅದರಲ್ಲಿ ಯಾವ್ದಾರ 1% ಉಳ್ಳೋರು ಇರ್ಬೇಕಲ್ರಿ. 99% ಇರ್ಲಿಕ್ಕೆ 1% ಇರಬೇಕಲ್ಲ. ಏನಾದರೂ ಯಾರೇ ಒಬ್ಬರು ಯಾರೇ ಇಬ್ಬರು ಕಳ್ಳರು ಮಾತ್ರ